ನಾನು ಹೇಳಿದೆ ತಮಗೆ ಮೂರನ್ನು ನಾನು ಹೇಳಿದೆ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದವರೆಗೆ ಯಾವುದೇ ಹೋರಾಟವನ್ನು ಬಹಿರಂಗ ಸಭೆಗಳನ್ನು ಇನ್ಯಾವುದನ್ನು ನಾವು ಮಾಡಿರಲಿಲ್ಲ ಅದಕ್ಕೆ ಕಾರಣ ಶಂಕರಣ್ಣ ಮುನವಳ್ಳಿಯವರು ಮತ್ತು ಕೆಲವು ಜನ ಹಿರಿಯರು ನಮ್ಮನ್ನು ಸಂಪರ್ಕ ಮಾಡಿದರು ನಾವು ಹಿರಿಯರೊಂದಿಗೆ ಚರ್ಚಿಸಿ ಯೋಗ್ಯ ನಿರ್ಣಯಕ್ಕೆ ಬರ್ತೇವೆ ಮಠದ ವಿವಾದಗಳನ್ನು ಬಗೆಹರಿಸುವಲ್ಲಿ ಸಕ್ರಿಯವಾದ ಪಾತ್ರವನ್ನು ವಹಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಕ್ಕಾಗಿ ಸುಮ್ಮನೆ ಕುಳಿತುಕೊಂಡಿದ್ದೆ ನಿನ್ನೆ ದಿವಸ ಮರಳಿ ಅವರು ನಮ್ಮನ್ನು ಕಂಡಂತಹ ಸಂದರ್ಭದಲ್ಲಿ ಮತ್ತು ಸಮಯ ಕೇಳುವಂತಹ ಅಂತೂ ಒಟ್ಟಾರೆ ನಮ್ಮ ಹೋರಾಟವನ್ನು ಬೇರೊಂದು ರೀತಿಯಲ್ಲಿ ಹತ್ತಿಕ್ಕುವಂಥ ಪ್ರಯತ್ನ ಆಗಿತ್ತು ಅನ್ನುವಂಥದ್ದನ್ನು ನಾನು ಅರಿತುಕೊಂಡು ಮರಳಿ ಮಾಧ್ಯಮದವರ ಮುಂದೆ ಬಂದಿದ್ದೇನೆ ವೀರಶೈವ ಮಹಾಸಭೆಯವರು ನಮ್ಮ ಹೋರಾಟದ ಒಂದು ಫಲಶೃತಿ ಅಂತ ಅನ್ಕೊಳ್ತೇನೆ ನಾನು ನಾವು ಏನಿ ಮಠಗಳ ಆಸ್ತಿ ನಾಶ ಆಗ್ತಾ ಇದೆ ಅದು ಉಳಿಬೇಕು ಅನ್ನುವಂಥ ಹೋರಾಟವನ್ನು ಮಾಡಿದ್ದಕ್ಕಾಗಿ ಮಹಾಸಭೆ ಅದಕ್ಕಾಗಿಯೇ ಒಂದು ಸಮಿತಿಯನ್ನು ರಚನೆ ಮಾಡುವಷ್ಟರ ಮಟ್ಟಿಗೆ ನಮ್ಮ ಹೋರಾಟ ಫಲವನ್ನು ಕೊಟ್ಟಿತು ಅಂತಕ್ಕಂಥ ತೃಪ್ತಿ ನಮಗಿದೆ ಏನು ಮಹಾಸಭೆ ನೇಮಕ ಮಾಡಿದೆ ಆ ಒಂದು ಸಮಿತಿ 3000 ಮಠದ ಆಸ್ತಿ ವಿವಾದವನ್ನು ಕೂಡ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ನಮ್ಮ ಹೋರಾಟ ಹಿಂದಿನಂತೆ ಮುಂದುವರಿಬೇಕು ಬೇರೊಂದು ರೂಪವನ್ನು ತಾಳಬೇಕು ಅನ್ನೋದಕ್ಕಾಗಿ 3 ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಸಭೆಯನ್ನು ಮಾಡಿ ಭಕ್ತರ ಅಹವಾಲುಗಳನ್ನು ಸ್ವೀಕರಿಸಿ ನಮ್ಮ ಮುಂದಿನ ಹೋರಾಟವನ್ನು ಶೀಘ್ರದಲ್ಲಿ ಪ್ರಾರಂಭಗೊಳಿಸುತ್ತೇವೆ ನಮ್ಮ ಹೋರಾಟದಲ್ಲಿ ಯಾವುದೇ ಬದಲಾವಣೆ ಅಂತಕ್ಕಂತದಿಲ್ಲ ಯಾವುದೇ ಒತ್ತಡಕ್ಕಾಗಲಿ ಯಾವುದೇ ಆಮಿಷಗಳಿಗಾಗಲಿ ಬಗ್ಗುವಂತ ಸ್ವಾಮಿಗಳು ನಾವಲ್ಲ ಬಹಳ ಜನ ಬೇರೆ ಬೇರೆ ಮಾತುಗಳನ್ನು ಆಡಿದ್ರು ನಾವು ಸುಮ್ಮನೆ ಕೂತುಕೊಂಡಿದ್ದಕ್ಕನ್ನುವಂಥದ್ದನ್ನು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದೆಲ್ಲ ಹಿರಿಯರಿಗೆ ಕೊಟ್ಟ ಗೌರವ ಅನ್ನುವಂಥದ್ದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ